ಕಾಂಗ್ರೆಸ್ ಹೇಗೆ ಬಿಜೆಪಿಗೆ ಒಂದು ಅಸ್ತ್ರವನ್ನ ಪ್ರಯೋಗ ಮಾಡಿತು ಹಾಗೆ ಪಿಯು ಕೂಡ ಮತ್ತೊಂದು ಪ್ರತ್ಯಾಸ್ತ್ರವನ್ನ ಪ್ರಯೋಗ ಮಾಡೋಕೆ ಈಗ ಮುಂದಾಗ್ತಾ ಇದೆ ಸಿದ್ದರಾಮಯ್ಯವ್ರಿಗೆ ನೇರವಾಗಿ ಸೊ ಎಸ್ ಟಿ ಮೀಸಲಾ ಅತಿ ಹೆಚ್ಚಳ ಹೋರಾಟಕ್ಕೆ ಸಿದ್ದರಾಮಯ್ಯನವರು ಮುಂದಾಗಿದ್ರು ಅವ್ರಿಗೊಂದು ದೊಡ್ಡ ಶಾಕ್ ಈಗ ಪಿಯಿಂದ ಸಿದ್ದರಾಮಯ್ಯವರಿಗೆ ಹೊಸ ಸವಾಲು ಯಾವುದು ಅಂತಂದ್ರೆ ಕುರುಬರ ಎಸ್ ಟಿ ಮೀಸಲು ಹೋರಾಟಕ್ಕೆ ಬಿಜೆಪಿ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ ಅಂತೆ ಈಶ್ವರಪ್ಪ ಬತ್ತಳಿಕೆ ಅಸ್ತ್ರ ಕುರುಬ ಎಸ್ ಟಿ ಹೋರಾಟ ಮುನ್ನೆಲೆಗೆ ತರುವಂತ ಪ್ರಯತ್ನ ಕುರುಬ ಎಸ್ ಟಿ ಮೀಸಲು ಹೋರಾಟ ಬಹಿರಂಗವಾಗಿ ಈಗ ಸಿದ್ದರಾಮಯ್ಯವರು ಬೆಂಬಲಿಸಿರ್ಲಿಲ್ಲ ಸಿದ್ದರಾಮಯ್ಯವ್ರನ್ನ ಇಕ್ಕಟ್ಟಿಗೆ ಸಿಲುಕಿಸೋಕೆ ಬಿಜೆಪಿ ಕುರುಬ ಎಸ್ ಟಿ ಹೋರಾಟದ ಅಸ್ತ್ರವನ್ನ ಪ್ರಯೋಗ ಮಾಡುತ್ತಾ ಬಿಜೆಪಿ ನಡೆಯಿಂದ ಸಿದ್ದರಾಮಯ್ಯವರು ಮುಜುಗರಕ್ಕೆ ಸಿಗಾಕೊಳ್ತಾರ ನೋಡಬೇಕು ನನ್ನ ಸೌದಗಿ ಸುಖೇಶ್ ನೇರ ಸಂಪರ್ಕದಲ್ಲೇ ಇದ್ದಾರೆ ಸುಖೇಶ್ ರಾಜಕೀಯ ಅಂದ ಮೇಲೆ ಇವರು ಅವರನ್ನ ಅವ್ರ ಇವರನ್ನ ಕಾಲೆಳೆಯುವಂಥದ್ದು ಇವರ ಮೇಲೆ ಅಸ್ತ್ರ ಇವ್ರ ಪ್ರಯೋಗ ಅವ್ರದ್ದು ಇನ್ನೊಂದು ಪ್ರತ್ಯಾಸ್ತ್ರ ನಡೀತಾ ಇರುತ್ತೆ ಈ ವಿಚಾರದಲ್ಲಿ ಹೇಗೆ ಸಿದ್ದರಾಮಯ್ಯವ್ರನ್ನ ಇಕ್ಕಟ್ಟಿಗೆ ಸಿಲುಕಿಸೋಕೆ ಬಿಜೆಪಿ ಮುಂದಾಗ್ತಾ ಇದೆ ಅರುಣ್ ಕುರುಬ ಸಮುದಾಯದ ಎಷ್ಟೇ ಮೀಸಲು ಹೋರಾಟವನ್ನ ಈಶ್ವರಪ್ಪನವರು ಕೈಗೆತ್ತಿಕೊಂಡಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯವರು ಎಲ್ಲೂ ಕೂಡ ಬಹಿರಂಗವಾಗಿ ಸ್ಪಷ್ಟವಾಗಿ ಪ್ರತಿಕ್ರಿಯೆಯನ್ನು ಕೊಡಲಿಲ್ಲ ಅದಕ್ಕೆ ಕಾರಣ ಏನು ಅಂದರೆ ಸಿದ್ದರಾಮಯ್ಯವ್ರಿಗೆ ಇರುವಂತಹ ಇಮೇಜು ಅವರು ಕುರುಬ ಸಮುದಾಯದ ಪ್ರಶ್ನಾತೀತ ನಾಯಕರಾಗಿ ಹೊರಹೊಮ್ಮಿದ್ರು ಕೂಡ ಅವರಿಗೆ ಇರುವಂತಹ ಇಮೇಜು ಅಹಿಂದ ನಾಯಕ ಅನ್ನುವಂಥದ್ದು ಅಲ್ಪಸಂಖ್ಯಾತ ಹಿಂದುಳಿದ ಮತ್ತು ದಲಿತ ಸಮುದಾಯದ ನಾಯಕ ಸಿದ್ದರಾಮಯ್ಯ ಅನ್ನುವಂಥ ಇಮೇಜ್ ಮಧ್ಯದಲ್ಲಿ ಕೇವಲ ಕುರುಬ ಸಮುದಾಯಕ್ಕೆ ಎಸ್ಟಿ ಮೀಸಲು ಹೋರಾಟದ ಪರ ಧ್ವನಿ ಎತ್ತಿಬಿಟ್ರೆ ನಾನು ಜಾತಿ ಸೀಮಿತ ನಾಯಕನಾಗ್ತೀನಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಆ ಒಂದು ನಡೆಯನ್ನು ಸಿದ್ದರಾಮಯ್ಯ ಪ್ರದರ್ಶಿಸಿದ್ರು ಅನ್ನುವಂಥದ್ದು ಕೇಳಿಬರ್ತಿದ್ದಂತಹ ಚರ್ಚೆ ಈಗ ಸಿದ್ದರಾಮಯ್ಯ ಅವರ ಡಿಮ್ಯಾಂಡ್ ಇದ್ದಿದ್ದು ಏನಂಥದ್ದು ಮೊದಲು ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಮೀಸಲಾತಿ ಹೆಚ್ಚಳ ಆಗಲಿ ಅನ್ನುವಂಥದ್ದು ಅಂದ್ರೆ ನಾಗಮೋಹನ್ ದಾಸ್ ಕಮಿಟಿಯ ಪ್ರಕಾರವೇ ಅವರು ಕೊಟ್ಟ ವರದಿಯ ಪ್ರಕಾರವೇ ಈಗಿರುವಂತಹ ಹದಿನೈದು ಶೇಕಡ ಎಸ್ ಸಿ ಮೀಸಲನ್ನು ಹದಿನೇಳಕ್ಕೂ ಎಸ್ ಟಿ ಮೀಸಲನ್ನು ಶೇಕಡ ಮೂರರಿಂದ ಶೇಕಡ ಏಳಕ್ಕೂ ಒಟ್ಟು ಶೇಕಡಾ ಆರನ್ನು ಏರಿಸುವ ಮೂಲಕವಾಗಿ ಶೇಕಡ ಇಪ್ಪತ್ನಾಲ್ಕರಷ್ಟು ಮೀಸಲಾತಿ ಕೊಡ್ಲಿ ಅದಾದ ನಂತರದಲ್ಲಿ ನಮ್ಮ ಹಕ್ಕನ್ನು ಪ್ರತಿಪಾದಿಸಬಹುದು ನಮಗಿಂತ ಕೆಳಸ್ತರದಲ್ಲಿರುವಂತಹ ಜಾತಿ ಸಮುದಾಯಗಳ ಮೀಸಲಾತಿಯೇ ಇನ್ನು ಬಂದಿಲ್ಲ ಅನ್ನುವಂಥದ್ದನ್ನ ತಮ್ಮ ಆಪ್ತ ವಲಯದವರ ಮುಂದೆ ಅಥವಾ ಕುರುಬ ಸಮುದಾಯದ ಆಪ್ತರ ಮುಂದೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿಕೊಂಡು ಬಂದಿದ್ದರು ಸಿದ್ದರಾಮಯ್ಯ ಆದರೆ ಈಗ ಹೋರಾಟಕ್ಕೆ ಕೈ ಹಾಕುವ ಮುನ್ನವೇ ಸರ್ಕಾರ ಎಸ್ಟಿ ಮೀಸಲಾತಿ ಹೆಚ್ಚಳಕ್ಕೆ ಒಂದು ನಿರ್ಧಾರವನ್ನು ಕೈಗೊಂಡಿರುವಂಥದ್ದು ಸಹಜವಾಗಿಯೇ ಕುರುಬ ಸಮುದಾಯದ ಎಸ್ ಮೀಸಲಾತಿ ಹೋರಾಟಕ್ಕೆ ಮತ್ತೊಂದು ರೀತಿಯ ಧ್ವನಿ ಕೊಟ್ಟಂತಾಗುತ್ತೆ ಆದರೆ ಅದು ಜಾರಿಯಾದ ನಂತರದಲ್ಲಿ ಜನಸಂಖ್ಯೆಗುಣವಾಗಿ ಕುರುಬ ಸಮುದಾಯಕ್ಕೆ ಎಸ್ ಮೀಸಲಾತಿ ಬೇಕು ಅನ್ನುವಂಥ ಡಿಮ್ಯಾಂಡ್ ಮಾಡೋದೇನಿದೆ ಆ ಡಿಮ್ಯಾಂಡ್ ಜೆ ಬಿಜೆಪಿ ಕೈ ಎತ್ಕೊಂಡ್ರೆ ಮೊದಲು ಈ ಎಲ್ಲಾ ಮೀಸಲಾತಿಗಳು ಕ್ಲಿಯರ್ ಆಗಲಿ ಆಮೇಲೆ ಮಾಡೋಣ ಅಂತ ಹೇಳಬೇಕಾದ ಪರಿಸ್ಥಿತಿ ಸಿದ್ದರಾಮಯ್ಯ ಬರುತ್ತೆ ಆದ್ರೆ ಅದನ್ನ ಬಹಿರಂಗವಾಗಿ ಹೇಳೋಕ್ಕೂ ಆಗಲ್ಲ ಹೇಳದೇ ಇರೋಕ್ಕೂ ಆಗಲ್ಲ ಹೇಳಿದ್ರೆ ಸಮುದಾಯದ ನಿಷ್ಠುರ ಆಗುತ್ತೆ ಹೇಳದೇ ಇದ್ರೆ ಉಳಿದ ಎಸ್ ಟಿ ಎಸ್ ಸಿ ಸಮುದಾಯಗಳು ತಮ್ಮ ಸಮುದಾಯದ ಹಿತಕ್ಕಾಗಿ ನಮ್ಮನ್ನ ಬಲಿ ಕೊಡೋಕ್ಕೆ ಸಿದ್ದರಾಮಯ್ಯ ಮುಂದಾದ್ರೆ ಅನ್ನುವಂತಹ ಯೋಚನೆ ಮಾಡಬಹುದು ಅನ್ನುವಂತ ಮುಂದಾಲೋಚನೆ ಸಿದ್ದರಾಮಯ್ಯ ಕಾಣಿಸ್ತಾ ಇದೆ ಹಾಗಾಗಿ ಅವರು ಮೊದಲಿಂದಲೂ ಆ ವಿಚಾರದಲ್ಲಿ ಅಂತರವನ್ನು ಕಾಯ್ದುಕೊಂಡು ಬಂದಿದ್ರು ಸಾಮೂಹಿಕವಾಗಿ ಮೀಸಲಾತಿ ಹೆಚ್ಚಳ ಆದ ನಂತರದಲ್ಲಿ ಕೇಳೋಣ ಅಂತ ಈಗ ಕೇಳೋಣ ಅಂದ್ರೆ ಈಗಾಗಲೇ ಹೆಚ್ಚಳ ಆಗಿಲ್ಲ ಸರ್ಕಾರ ತೀರ್ಮಾನ ಮಾತ್ರ ಮಾಡಿರುವಂತದ್ದು ಹಾಗಂತೇಶ್ ಅವರ ವಿಚಾರದಲ್ಲಿ ಅಂದ್ರೆ ಅದು ಕಷ್ಟ ಆಗುತ್ತೆ ಅನ್ನುವಂಥದ್ದು ಎಸ್ ಈ ವಿಚಾರದಲ್ಲಿ ಜಾತಿ ಗಣತಿಯನ್ನ ಮಾಡಿಸಿದ್ರು ಬಟ್ ಅದ್ರ ಎಲ್ಲೂ ಕೂಡ ಯಾರು ಒಪ್ಕೊಳ್ಳುವಂತ ಪರಿಸ್ಥಿತಿ ಇರಲಿಲ್ಲ ಅದನ್ನ ಆಚೆನೂ ಕೂಡ ಬಿಡ್ಲಿಲ್ಲ ಅದರಲ್ಲಿ ಯಾಕೆ ಹಿಂದೇಟನ್ನು ಹಾಕ್ತಾ ಇದ್ದಾರೆ ಅದನ್ನು ಬಿಟ್ಟರೆ ಯಾರ್ಯಾರು ಜಾತಿಗಳು ಎಷ್ಟೆಷ್ಟು ಪ್ರಮಾಣದಲ್ಲಿ ಇದೆ ಅನ್ನೋದು ಒಂದು ಲೆಕ್ಕ ಸಿಗುತ್ತೆ ಅದನ್ನ ಯಾಕೆ ಮುಂದಾಗಲ್ಲ ಈ ಪಕ್ಷಗಳು ಖಂಡಿತ ಅರಣ್ಣ ಅದು ಪ್ರಮುಖವಾದ ವಿಚಾರಣೆ ಯಾಕಂದ್ರೆ ಈಗಿನ ಎಸ್ ಟಿ ಮೀಸಲು ಹೆಚ್ಚಳವು ಕೂಡ ಎರಡ್ ಸಾವಿರದ ಹನ್ನೊಂದರ ಜಾತಿ ಗಣತಿ ಆಧಾರದ ಮೇಲೆ ಮಾಡಲಿಕ್ಕೆ ಹೊರಟಿರುವಂಥದ್ದು ಆದರೆ ಜಾತಿ ಜನಗಣತಿಯನ್ನ ಆ ನಂತರದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಮಾಡಿರುವಂಥದ್ದು ಆ ವಿಚಾರವನ್ನ ಹೊರಗೆ ತರಬೇಕು ಅನ್ನೋದ್ರಲ್ಲಿ ಜಾತಿ ಸಮುದಾಯಗಳ ಬಗ್ಗೆ ಈಗಿರುವಂತ ಅಭಿಪ್ರಾಯ ಏನಿದೆ ಅಂದರೆ ಈ ಸಮುದಾಯದವರು ಹೆಚ್ಚಿದ್ದಾರೆ ಈ ಸಮುದಾಯ ಅದಕ್ಕಿಂತ ಜಾಸ್ತಿ ಇದೆ ಎರಡನೇ ಸ್ಥಾನದಲ್ಲಿ ಇವರು ಇದ್ದಾರೆ ಮೂರು ಇವ್ರು ಇದ್ದಾರೆ ನಾಲ್ಕು ಇವ್ರು ಇದ್ದಾರೆ ಆದರೆ ಅದನ್ನ ಎಕ್ಸೆಪ್ಟ್ ಮಾಡ್ಕೊಂಡ್ರೆ ಅಥವಾ ವರದಿ ಬಹಿರಂಗವಾದ್ರೆ ಆ ಜಾತಿ ಸಮುದಾಯಗಳ ಕೋಪಕ್ಕೆ ಆಕ್ರೋಶಕ್ಕೆ ತುತ್ತಾಗಬಹುದು ಅನ್ನುವಂತ ಆತಂಕ ಬಹುಶಃ ಹೊತ್ತು ಸಿದ್ದರಾಮಯ್ಯ ಅವ್ರಿಗೂ ಇತ್ತು ಅನ್ಸುತ್ತೆ ಹಾಗೇನಾದರೂ ಅವರು ಬಹಿರಂಗ ಅವರ ಅವಧಿಯಲ್ಲಿ ಅದನ್ನ ಮಾಡ್ಬೋದಿತ್ತು ಅದಕ್ಕೆ ಒಂದಷ್ಟು ಸಮಜಾಯಿಷಿಗಳನ್ನ ಕೂಡ ಸಿದ್ದರಾಮಯ್ಯ ಕೊಡ್ತಾರೆ ಆ ನಂತರ ಬಂದ ಸರ್ಕಾರದಲ್ಲಿ ಎರಡು ಸರ್ಕಾರ ಸಮ್ಮಿಶ್ರ ಸರ್ಕಾರ ಸಮ್ಮಿಶ್ರ ಸರ್ಕಾರದಲ್ಲೂ ಕಾಂಗ್ರೆಸ್ ಕೂಡ ಸಮ್ಮಿಶ್ರ ಸರ್ಕಾರದ ಭಾಗವಾಗಿತ್ತು ಜೆ ಬಿಜೆಪಿ ಸರ್ಕಾರ ಅಂದ್ರೆ ಸಿದ್ದರಾಮಯ್ಯನವರು ಅವತ್ತೇ ಮಾಡದಿದ್ದಂಥದ್ನ ಅವರೇ ಆಸಕ್ತಿಯಿಂದ ಮಾಡಿಸಿದಂಥದ್ದನ್ನ ಯಾಕೆ ಬಿಡ್ಲಿಲ್ಲ ಅನ್ನುವಂಥ ಪ್ರಶ್ನೆಯನ್ನ ಕೇಳ್ತಾರೆ ಹೊರತು ಉಳಿದವರು ಇವರು ಕೂಡ ಅದನ್ನ ಹೊರಗೆಡವಲ್ಲ ಸಿದ್ಧರಿಲ್ಲ ಹಾಗೇನಾದರೂ ಅದು ಜಾತಿ ಜನಗಣತಿ ಹೊರಗೆ ಬಂದಿದ್ದೇ ಹೋದಾದ್ರೆ ಅದನ್ನು ಅನ್ನೋ ಪರಿಸ್ಥಿತಿ ಬಂದ್ರೆ ಈಗಿರುವಂತಹ ಜಾತಿ ವ್ಯವಸ್ಥೆಯಲ್ಲಿ ಯಾರು ಹೆಚ್ಚಿದ್ದಾರೆ ಯಾರು ಕಡಿಮೆ ಇದ್ದಾರೆ ಮೂರು ನಾಲ್ಕು ಐದು ಫಸ್ಟ್ ಸೆಕೆಂಡ್ ಅಂತಲ್ಲ ಏನು ಬರುತ್ತೆ ಅದು ಸಂಪೂರ್ಣವಾಗಿ ತಲೆ ಕೆಳಗಾಗಬಹುದು ಅನ್ನುವಂತಹ ಆತಂಕದಿಂದ ಎಲ್ಲಾ ರಾಜಕೀಯ ನಾಯಕರು ಅದು ಹೊರಬರದಂತೆ ನೋಡಿಕೊಳ್ಳುವಲ್ಲಿ ಒಂದೇ ಮನಸ್ಥಿತಿಯನ್ನು ಹೊಂದಿದವರಂತೆ ಕಾಣಿಸ್ತಾರೆ ಅರುಣ್ ಓಕೆ ಸುಖೇಶ್ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು ಒಂದು ಜಾತಿ ಜನಗಣತಿಯನ್ನ ಮಾಡಿದ್ದನ್ನು ಆಚೆ ಮುಂದಿಡೋದಿಲ್ಲ ಆದರೆ ಮಾತನಾಡೋದೆಲ್ಲ ಆ ಜಾತಿ ಈ ಜಾತಿ ಅವರ ಪ್ರಾಬಲ್ಯ ಇವರ ಪ್ರಾಬಲ್ಯ ಇವೆಲ್ಲ ಮಾತನಾಡ್ತಾರೆ ಜಾತಿ ಗಣತಿ ಮಾಡಿಸಿದಂತಹ ಸಿದ್ದರಾಮಯ್ಯವರು ಕೂಡ ಅದನ್ನು ಅವರ ಸರ್ಕಾರದಲ್ಲಿ ಆಚೆ ಬಿಡಲಿಲ್ಲ ಬಿ ಜೆ ಪಿಯವರು ಅವರು ಬಂದುಬಿಟ್ಟು ಆ ಜಾತಿ ಗಣತಿಯನ್ನು ವಿರೋಧಿಸಿದಂಥ ಬಿ ಜೆ ಪಿಯವರು ಅವರು ಅದನ್ನು ಒಪ್ಕೊಳ್ಳೋದಿಲ್ಲ ನಾವು ಅನ್ನುವಂಥ ಮಾತನ್ನು ತಂದಿದ್ರು ಅವರು ಕೂಡ ಈಗ ಅದನ್ನು ರಿಲೀಸ್ ಮಾಡೋದಿಲ್ಲ ಯಾಕೆ ನಿಮ್ಮ ನಿಮ್ಮ ಲಾಭಕ್ಕೋಸ್ಕರ ನಿಮ್ಮ ರಾಜಕೀಯ ಲಾಭಕ್ಕೋಸ್ಕರ ಅದನ್ನು ಬಳಕೆ ಮಾಡ್ಕೊಳ್ತಾ ಇದ್ದೀರಾ ಗೊತ್ತಿಲ್ಲ ನನಗೆ ಹಾಗೆ ಅನಿಸ್ತಾ ಇದೆ